ರಾಜ್ಯದಲ್ಲಿ ಮಳೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸುದ್ದಿಗಳಿದೆ ಅಂತ ಒಂದೊಂದಾಗಿ ನೋಡೋಣ. ಕಮಲಾನಗರ ಮನೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಿ ತೆರವು ಕಾರ್ಯವನ್ನ ಮಾಡುತ್ತಿದ್ದಾರೆ. ಆದರೆ ಕಟ್ಟಡ ತೆರವಿಗೆ ಮಾಲೀಕರು ಬೇಸರವನ್ನ ವ್ಯಕ್ತಪಡಿಸಿದ್ದು ನಾವೇನು ಬದುಕಬೇಕಾ ಸಾಯಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಇರೋ ಬಿಲ್ಡಿಂಗ್ ಡಿಮಾಲಿಷ್ ಮಾಡಿದ್ರೆ ಏನು ಮಾಡಬೇಕು, ವಿಷ ಕುಡಿದು ಸಾಯಬೇಕಾಗುತ್ತೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಬಾಬುಸಾಪಾಳ್ಯದಲ್ಲೂ ಕೂಡ ಬೀಳುವ ಹಂತದಲ್ಲಿದ್ದ ಮತ್ತೊಂದು ಅನಧಿಕೃತ ಕಟ್ಟಡವನ್ನ ತೆರವು ಮಾಡಲಾಗ್ತಾ ಇದೆ. ಮಹದೇವಪುರ ವಲಯದ ಹೊರಮಾವಿನ ನಂಜಪ್ಪ ಗಾರ್ಡನ್ ನಲ್ಲಿದ್ದ ಅನಧಿಕೃತ ಕಟ್ಟಡವನ್ನ ತೆರವು ಮಾಡಲಾಗ್ತಾ ಇದೆ. ಪಾಲಿಕೆ ನೋಟಿಸ್ ಬೆನ್ನಲ್ಲೆ ಸ್ವಯಂ ಪ್ರೇರಿತವಾಗಿ ಕಟ್ಟಡದ ತೆರವಿಗೆ ಮುಂದಾಗಿದ್ದಾರೆ ಮಾಲೀಕರು. ಅಂದಾಜು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೆರವು ಕಾರ್ಯವನ್ನ ಮಾಡಲಾಗ್ತಿದೆ. ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ ನ್ಯೂಸ್ 18 ಜೊತೆ ಮಾತನಾಡಿ, ನಮ್ಮ ಕ್ಷೇತ್ರದಲ್ಲಿಯೇ 1000ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳಿವೆ. ಇದರಲ್ಲಿ 500ಕ್ಕೂ ಹೆಚ್ಚು ಮನೆಗಳಿಗೆ ಸರ್ಕಾರ ಹಕ್ಕುಪತ್ರವನ್ನ ನೀಡಿದೆ. ಇವರಿಗೆ ಸರ್ಕಾರ ಪರಿಹಾರವನ್ನ ಕೊಡಬೇಕಲ್ಲ, ರಾಜಕಾಲುವೆ ನೀರುಗಾಲುವೆ ಮೇಲೆ ಅಕ್ಕಪಕ್ಕ ಇರುವಂತ ಮನೆಗಳ ಸ್ಥಳಾಂತರವನ್ನ ಮಾಡೋದಕ್ಕೆ ಅಸಾಧ್ಯ. ಎಸಿ ರೂಮ್ ನಲ್ಲಿ ಕೂತು ಹೇಳೋದು ಸುಲಭ, ವಾಸ್ತವವಾಗಿ ಇಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ಅಂತ ಡಿಸಿಎಂ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮಕ್ಕೆ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿ ಮಳೆ ಹಾನಿ ಪರಿಶೀಲಿಸಿದ್ದಾರೆ. ಕೆರೆ ನೀರು ನುಗ್ಗಿ ಹಾನಿಯಾದ ಪ್ರದೇಶ, ಮಳೆಯಿಂದ ಬಿದ್ದ ಮನೆಗಳ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ತುಮಕೂರಿನಲ್ಲಿ ನಿರಂತರವಾಗಿ ಸುರಿತಿರುವಂತಹ ಮಳೆಯಿಂದಾಗಿ ನಾನಾ ಅವಾಂತರವೇ ಸೃಷ್ಟಿಯಾಗಿದೆ. ಸತತ ಮಳೆಯಿಂದಾಗಿ ಕುಣಿಗಲ್ ತಾಲೂಕಿನ ತೆರೆದಕುಪ್ಪೆ ಗ್ರಾಮದ ರೈತ ನಂಜುಂಡೇಗೌಡ ಬೆಳೆದಿದ್ದ 2 ಎಕರೆ ಟೊಮ್ಯಾಟೋ ಬೆಳೆ ನಾಶವಾಗಿದೆ. ಫಸಲಿಗೆ ಬಂದಿದ್ದ ಬೆಳೆ ನಾಶವಾಗಿದ್ದು 5 ಲಕ್ಷ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಶಾಕ್ ಆಗಿದೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ರೈತ ನಂಜುಂಡೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಯಿಂದ ಚಾಮರಾಜನಗರದ ಸುವರ್ಣಾವತಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. 55 ಅಡಿ ಸಾಮರ್ಥ್ಯದ ಜಲಾಶಯದಲ್ಲಿ ಸದ್ಯ 53.5 ಅಡಿ ಭರ್ತಿಯಾಗಿದೆ. ಒಳಹರಿವು 250 ಕ್ಯೂಸೆಕ್ ಇದ್ದು ನದಿಗೆ 150 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಒಡಿಶಾ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ದಾನಾ ಚಂಡಮಾರುತ ಉಗ್ರ ಸ್ವರೂಪಕ್ಕೆ ತಾಳಿದೆ. ನಿನ್ನೆ ತಡರಾತ್ರಿ ಚಂಡಮಾರುತ ಒಡಿಶಾ ಕರಾವಳಿಗೆ ಅಪ್ಪಳಿಸಿದೆ. ಹೀಗಾಗಿ ಒಡಿಶಾ ಪಶ್ಚಿಮ ಬಂಗಾಳ ಮಾತ್ರವಲ್ಲದೆ ಅನೇಕ ರಾಜ್ಯಗಳಿಗೆ ಧಾರಾಕಾರ ಮಳೆ ಸುರಿತಾ ಇದೆ. ಭುವನೇಶ್ವರ್, ಪುರಿ, ಪರದೀಪ ಮತ್ತು ಧಾಮ್ರಾ ಬಂದರು ಪ್ರದೇಶಗಳಲ್ಲಿ ನಿರಂತರವಾಗಿ ಭಾರಿ ಮಳೆ ಆಗ್ತಾ ಇದೆ. ಒಡಿಶಾದ ಸುಮಾರು 12 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ. 300ಕ್ಕೂ ಹೆಚ್ಚು ರೈಲುಗಳ ಸಂಚಾರ ರದ್ದುಗೊಳಿಸಲಾಗಿದೆ. ಬಾರಾಮುಲ್ಲಾ ಭಯೋತ್ಪಾದನಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಜಮ್ಮು ಕಾಶ್ಮೀರ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅಂತಿಮ ನಮನ ಸಲ್ಲಿಸಿದ್ದಾರೆ. ಭಯೋತ್ಪಾದನಾ ದಾಳಿಯಲ್ಲಿ ಯೋಧರಾದಂತಹ ಜೀವನ್ ಸಿಂಗ್, ಕೈಸರ್ ಅಹಮದ್ ಶಾ ಮತ್ತು ಮುಸ್ತಾಕ್ ಮೊಹಮ್ಮದ್ ಚೌಧರಿ ಮತ್ತು ಜಾಹೂರ್ ಅಹಮದ್ ಮಿರ್ ಪುಷ್ಪವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿದ್ದಾರೆ. ಇನ್ನು ಉಗ್ರರಿಗಾಗಿ ಸೇನೆ ಕೋಮಿಂಗ್ ಮುಂದುವರೆಸಿದೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ದೆಹಲಿ ಪೊಲೀಸ್ ವಿಶೇಷ ಘಟಕ 7 ಶಂಕಿತ ಶೂಟರ್ಸ್ಗಳನ್ನು ಬಂಧಿಸಿದೆ. ರಾಜಸ್ಥಾನದಲ್ಲಿ ಯಾರನ್ನೋ ಗುರಿಯಾಗಿಸಿ ಯೋಜನೆ ರೂಪಿಸ್ತಾ ಇದ್ದಂತಹ 7 ಮಂದಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪತಿಯ ಎದುರೆ ಪತ್ನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಘಟನೆ ಮಧ್ಯಪ್ರದೇಶದ ರೇವಾ ಜಿಲ್ಲೆಯ ಗುರ್ಹನ್ನಲ್ಲಿ ನಡೆದಿದೆ. ನವದಂಪತಿ ವೈಭವನಾಥ ದೇವಸ್ಥಾನಕ್ಕೆ ತೆರಳಿದ್ರು. ಈ ವೇಳೆ ಅಲ್ಲಿಗೆ ಬಂದಂತಹ 5 ಪಾಪಿಗಳು ಪತಿಗೆ ಥಳಿಸಿ ಪತ್ನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ಐಎಎಸ್ ಅಧಿಕಾರಿ ಟೀನಾ ದಾಬಿ ಬಿಜೆಪಿ ಮುಖಂಡನಿಗೆ 5-6 ಬಾರಿ ನಮಸ್ಕರಿಸಿದ್ದಾರೆ. ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯ ಕಲೆಕ್ಟರ್ ಟೀನಾ ದಾಬಿ ಬಿಜೆಪಿ ಮುಖಂಡ ಸತೀಶ್ ಪೂನಿಯಾ ಅವರಿಗೆ 5-6 ಬಾರಿ ವಂದಿಸಿದ್ದಾರೆ. ಆದರೂ ಸತೀಶ್ ಇದನ್ನ ಗಮನಿಸದೆ ಮುಂದೆ ಹೋಗಿದ್ದಾರೆ. ಈ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ಬಿಡುಗಡೆಯಾದ ತೆಲುಗಿನ ಲವ್ ರೆಡ್ಡಿ ಚಿತ್ರದ ಥಿಯೇಟ್ರಿಕಲ್ ಸ್ಕ್ರೀನಿಂಗ್ ವೇಳೆ ತೆಲುಗು ನಟ ಎನ್ಟಿ ರಾಮಸ್ವಾಮಿಗೆ ಮಹಿಳೆಯೊಬ್ಬರು ಕಪಾಳ ಮೋಕ್ಷ ಮಾಡಿದ್ದಾರೆ. ಲವ್ ರೆಡ್ಡಿ ಚಿತ್ರತಂಡವು ಹೈದರಾಬಾದ್ನ ಥಿಯೇಟರ್ಗೆ ಭೇಟಿ ನೀಡಿದಾಗ ಈ ಘಟನೆ ಸಂಭವಿಸಿದೆ. ಚಿತ್ರದಲ್ಲಿನ ರಾಮಸ್ವಾಮಿ ಪಾತ್ರದಿಂದ ಅಸಮಾಧಾನಗೊಂಡಿದ್ದ ಮಹಿಳೆ ಈ ಕೃತ್ಯ ಎಸಗಿದ್ದಾರೆ. ಸದ್ಯ ಇದರ ವಿಡಿಯೋ ಭಾರಿ ವೈರಲ್ ಆಗಿದೆ.
ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ದೆಹಲಿಯಲ್ಲಿ ನಡೆದ ಜರ್ಮನ್ ಬಿಸಿನೆಸ್ ಏಷ್ಯಾ ಪೆಸಿಫಿಕ್ ಸಮ್ಮೇಳನದಲ್ಲಿ ಜರ್ಮನಿ ಜೊತೆ ಭಾರತ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದೆ. ಜರ್ಮನಿಯ ಚಾನ್ಸಲರ್ ಜೊತೆ ಪ್ರಧಾನಿ ಮೋದಿ ಒಪ್ಪಂದಗಳಿಗೆ ಸಹಿ ಹಾಕಿದರು. ಈ ವೇಳೆ ಹಲವು ವಿಚಾರಗಳ ಬಗ್ಗೆ ರಾಜತಾಂತ್ರಿಕ ಚರ್ಚೆ ನಡೆಸಲಾಗಿದೆ. ಕೆನಡಾದಲ್ಲಿರುವ ಭಾರತದ ರಾಯಭಾರಿ ಸಂಜಯ್ ವರ್ಮಾ ಕೆನಡಾ ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಸ್ಟಿನ್ ಟ್ರುಡೋ ಸರ್ಕಾರ ನಡವಡಿಕೆಯಿಂದಾಗಿ ನಿರಾಶೆಯಾಗಿದೆ. ಕೆನಡಾ ಭಾರತ ಸಂಬಂಧಗಳು ಮುಂದುವರಿಯಬೇಕಾದರೆ ಭಾರತದ ವಿರುದ್ಧ ಕ್ರಿಮಿನಲ್ ನಡವಳಿಕೆಯನ್ನು ಶಿಕ್ಷಿಸಲೇಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಖಲೀಸ್ತಾನಿಗಳು ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಕೆನಡಾದಲ್ಲಿ ಕುಳಿತಿರೋ ಖಲಿಸ್ತಾನಿ ಉಗ್ರರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿದೇಶ ಪ್ರವಾಸದ ಮಾಹಿತಿ ನೀಡಿದರೆ $10,00,000 ಬಹುಮಾನ ನೀಡುವುದಾಗಿ ಖಲಿಸ್ತಾನಿ ಉಗ್ರ ಹಾಗೂ ಸಿಕ್ಸ್ ಫಾರ್ ಜಸ್ಟಿಸ್ ಮುಖ್ಯಸ್ಥ ಗುರು ಪಂತ್ವಂತ್ ಸಿಂಗ್ ಪನ್ನುನನ್ನ ಘೋಷಣೆ ಮಾಡಿದ್ದಾರೆ. ಅವರು